ಕರಾವಳಿ ಜಿಲ್ಲೆಯನ್ನು ಪ್ರಜ್ಞಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸ್ಕೊಳ್ಬೇಕಿದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಇಲ್ಲಿ ನಡೆದಿರುವಂಥ ಶಿಕ್ಷಣ ಕ್ರಾಂತಿ ಯಾರ್ಯಾರೋ ಅಯೋಗ್ಯರೆಲ್ಲ ಹಣ ಕೊಟ್ಟು ವಸೂಲಿಬಾಜಿ ಮಾಡಿ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಪ್ರಶಸ್ತಿ ಗಳಿಸುವ ಕಾಲದಲ್ಲಿ ತನ್ನ ಸ್ವಂತ ಬಲದಲ್ಲಿ ಇವತ್ತಿಗೂ ಕೂಡ ಕಾಲಿಗೆ ಚಪ್ಪಲಿ ಹಾಕದೆ ಓಡಾಡುವಂಥ ಒಬ್ಬ ಮನುಷ್ಯ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾನೆ ಕಾರಣ ಏನು ಕೇಳಿದ್ರೆ ಶಿಕ್ಷಣಕ್ಕೆ ಅಂತ ಶಕ್ತಿ ಇದೆ ನಾವು ಯಾರಿಗೋ ದೇವಸ್ಥಾನಕ್ಕೆ ಖರ್ಚು ಮಾಡ್ತೀವಿ ಇನ್ಯಾವುದಕ್ಕೂ ಖರ್ಚು ಮಾಡ್ತೀವಿ ಆದ್ರೆ ಇದು ಇದು ರಾಷ್ಟ್ರವನ್ನು ಕಟ್ಟುವಂತಹ ದೇಗುಲ ಇದು ನಂದಿಕೂರು ಎಜುಕೇಷನ್ ಟ್ರಸ್ಟ್ ಇದರ ನೂತನ ಕಟ್ಟಡದ ಅನಾವರಣ ಮತ್ತು ವಿದ್ಯಾನಿಧಿಯ ಉದ್ಘಾಟನೆಯ ಭವ್ಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಸೇರಿರುವಂಥ ಎಲ್ಲ ಗ್ರಾಮಸ್ಥ ಬಂಧುಗಳೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹೊತ್ತಿನವರೆಗೆ ನಾವು ನೋಡಿದ್ದೀವಿ ಪೂಜ್ಯ ಸ್ವಾಮೀಜಿಯವರಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ಉದ್ಘಾಟನೆ ನಡೆಯಿತು ಕರಾವಳಿ ಜಿಲ್ಲೆಯನ್ನು ಪ್ರಜ್ಞಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಿಕೊಳ್ಬೇಕಿದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಇಲ್ಲಿ ನಡೆದಿರುವಂಥ ಶಿಕ್ಷಣ ಕ್ರಾಂತಿ ಆ ಶಿಕ್ಷಣದ ಕ್ರಾಂತಿಯಲ್ಲಿ ಎರಡು ಧ್ರುವತಾರಗಳ ಹಾಗೆ ಮಿಂಚುವ ಡಾಕ್ಟರ್ ಮೋಹನ್ ಆಳ್ವ ಅವರು ಮತ್ತು ಹರೇಕಳ ಹಾಜಬ್ಬ ಅವರನ್ನ ಒಂದೇ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯವನ್ನು ಇಲ್ಲಿ ಆಯೋಜಕರು ನಮಗೆ ಮಾಡಿಕೊಟ್ರು ಹರೇಕಳ ಹಾಜಬ್ಬವರು ಒಂದಿನ ಈ ಚಿಕ್ಕ ಮ ಕಿತ್ತಳೆ ಮಾರಾಟ ಮಾಡ್ತಾ ಬಸ್ಸಿನಿಂದ ಬಸ್ಸಿಗೆ ಓಡಾಡ್ತಾ ಇರಬೇಕಿದ್ರೆ ಒಂದಷ್ಟು ಜನ ವಿದೇಶಿಯರು ಬಂದು ಕಿತ್ತಳೆಯ ರೇಟ್ ಕೇಳಿದ್ರಂತೆ ಅವ್ರ ಹತ್ರ ಕಿತ್ತಳೆ ಎಷ್ಟು ಕೊಟ್ರಿ ಅಂತ ಅವರು ಇಂಗ್ಲೀಷಲ್ಲಿ ಕೇಳಿದ್ರು ಇವರಿಗೆ ಹೇಳಲಿಕ್ಕೆ ಆಗಲಿಲ್ಲ ಕೈ ಭಾಷೆಯಲ್ಲೇನೋ ಮಾತನಾಡಿದ್ರು ಅವರಿಗೆ ಅರ್ಥ ಆಗಲಿಲ್ಲ ಕೊನೆಗವರನ್ನು ನೋಡಿ ಗೇಲಿ ಮಾಡ್ಕೊಂಡು ಅವ್ರು ಹೊರಟು ಹೋದ್ರಂತೆ ಮನುಷ್ಯನ ಆತ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಆದರೆ ಅವನು ಹೇಗೆ ಜಾಗೃತಿ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಬಹಳ ಉತ್ತಮವಾದ ಕತೆ ಆವತ್ತು ರಾತ್ರಿ ಹರೇಕಳ ಹಾಜಪ್ಪ ಅವರು ಯೋಚನೆ ಮಾಡ್ತಾರೆ ಇವತ್ತು ಶಿಕ್ಷಣದ ಕೊರತೆಯಿಂದಾಗಿ ನನ್ನನ್ನು ಯಾರೋ ವಿದೇಶಿಯರು ಬಂದು ಇಲ್ಲಿ ಗೇಲಿ ಮಾಡ್ಕೊಂಡು ಹೋಗೋ ಥರ ಆಯಿತು ನಾಳೆ ದಿನ ನಾನಿರುವಂಥ ನ್ಯೂಪಡಪಿನ ಯಾವುದೇ ಮಕ್ಕಳಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋಂಥ ನಿರ್ಧಾರವನ್ನು ಮಾಡಿದರು ಯು ಟಿ ಫರೀದ್ ಅವರಾಗ ಅಲ್ಲಿ ಶಾಸಕರಾಗಿದ್ದರು ಯು ಟಿ ಫರೀದ್ ಅವರ ಮನೆ ಹೊರಗೆ ಜಗಲಿಯಲ್ಲಿ ಬಂದು ಇವರು ಕೂತಿದ್ದಾರೆ ಹತ್ತಾರು ಜನ ಬಂದು ಹೋಗ್ತಾ ಇದ್ದಾರೆ ಯಾರೋ ಮದುವೆ ಕಾಗದ ಕೊಡೋದಕ್ಕೆ ಬಂದಿದ್ದಾರೆ ಇನ್ಯಾರೋ ಡೊನೇಷನ್ ತೊಗೊಳಿಕ್ಕೆ ಬಂದಿದ್ದಾರೆ ಇನ್ಯಾರೋ ರಸ್ತೆ ಸರಿ ಇಲ್ಲ ಅಂತ ಬಂದಿದ್ದಾರೆ ಇನ್ಯಾರೋ ಟ್ರಾನ್ ಟ್ರಾನ್ಸ್ಫರ್ ಆಗಬೇಕು ಯಾವುದೋ ಕೆಲಸವನ್ನು ವಸೂಲಿಬಾಜಿಗೆಲ್ಲ ಬಂದಿದ್ದಾರೆ ಯು ಟಿ ಅವರು ಎಲ್ಲ ಕೆಲಸವನ್ನು ಮುಗಿಸಿ ಹೋಗುವ ಸಂದರ್ಭದಲ್ಲಿ ನೋಡ್ತಾರೆ ಒಬ್ಬ ಇನ್ನೂ ಕೂತಿದ್ದಾನೆ ಇವನೇನು ಇನ್ನೂ ಹೋಗಲಿಲ್ಲ ಅಂತ ಕರೆದು ಕಳೆದ ಕೇಳಿದಾಗ ಏನಪ್ಪ ನಿನ್ನ ಸಮಸ್ಯೆ ಏನಾಗಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನನಗೆ ನನ್ನ ಊರಿನಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂತ ಹೇಳ್ತಾರೆ ನೀನೆಷ್ಟು ಓದಿದೀಯಾ ನಾನು ಶಾಲೆಗೆ ಹೋಗಲಿಲ್ಲ ಸರ್ ಏನು ಮಾಡ್ಕೊಂಡಿದ್ದೀಯಾ ಕಿತ್ತಳೆ ವ್ಯಾಪಾರ ಮಾಡ್ತೀನಿ ಕಿತ್ತಳೆ ವ್ಯಾಪಾರ ಮಾಡುವಂಥ ಒಬ್ಬ ವ್ಯಕ್ತಿ ಶಾಲೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾನೆ ಅಕ್ಷರದ ಜ್ಞಾನ ಇಲ್ಲ ಯಾವ ಕಚೇರಿಗೆ ಹೋಗಬೇಕು ಯಾವ ಫೈಲನ್ನು ಎಲ್ಲಿ ಮೂವ್ ಮಾಡಬೇಕು ಏನೂ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಹರೇ ಅವರು ನೀವು ಖಾಲಿ ಒಂದು ಬರೆದು ಕೊಡಿ ಸರ್ ನಿಮ್ಮ ಒಂದು ಒಂದು ರಿಕ್ವೆಸ್ಟ್ ಲೆಟ್ರ್ ಬೇಕು ನನಗೆ ಅಷ್ಟೇ ಒಂದು ನಿಮ್ಮ ಒಂದು ಲೆಟ್ರ್ ಸಿಕ್ಕಿದ್ರೆ ಸಾಕು ಬಾಕಿ ಉಡೋದನ್ನು ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಇವತ್ತು ನಾವು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕಿದ್ರೆ ಕರೆಂಟ್ ಬಿಲ್ ಕಟ್ಟಬೇಕಿದ್ರೆ ನಮ್ಮ ಮಕ್ಕಳನ್ನು ಕಳಿಸಿದರೆ ಎಲ್ಲಿಗೋ ಕಳಿಸಿದರೆ ಇನ್ನೆಲ್ಲಿಗೋ ಹೋಗಿಬಿಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಅಕ್ಷರ ಇಲ್ಲದಂಥ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಬೆಂಗಳೂರಿನ ಗಲ್ಲಿಗಲ್ಲಿಗಳಲ್ಲಿ ಓಡಾಟವನ್ನು ಮಾಡಿಕೊಂಡು ಕಚೇರಿಯಿಂದ ಕಚೇರಿಗೆ ಅವರು ಎದುರು ಬಗ್ಗೋದಿಲ್ಲ ಹಿಂದುಗಡೆ ಬಗ್ಗಿದ್ದಾರೆ ಅವರು ನೋಡಬೇಕು ಅದು ಅಧಿಕಾರಿಗಳವರನ್ನ ಬೆಂಡೆತ್ತಿರೋದು ಬೆಂಗಳೂರಲ್ಲಿ ಆ ರೀತಿ ಅವರನ್ನು ಓಡಾಡಿಸಿದ್ದಾರೆ ಆ ಫೈಲ್ಗಳ ಮಧ್ಯೆ ಜಿರಳೆ ಹಾಗೆ ಅಪ್ಪಚ್ಚೆ ಆದಂಥ ಹರೇಕಳ ಹಾಜಪ್ಪ ಅವರು ಕೊನೆಗೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂಬತ್ತರಲ್ಲಿ ಆ ನ್ಯೂ ಪಡುಪಿನ ಮದ್ರಸದಲ್ಲಿ ಮೊತ್ತ ಮೊದಲ ಬಾರಿಗೆ ಒಂದು ಶಾಲೆಯನ್ನು ಓಪನ್ ಮಾಡಿದರು ಅದಕ್ಕೋಸ್ಕರ ಆನಂತರದ ಹೋರಾಟ ಪ್ರತ್ಯೇಕ ಕಟ್ಟಡ ಆಗಬೇಕು ವಿದ್ಯುತ್ ಆಗಬೇಕು ಇಡೀ ತನ್ನ ಬದುಕನ್ನು ಒಂದು ಶಾಲೆಯ ನಿರ್ಮಾಣಕ್ಕಾಗಿ ಶ್ರಮಿಸಿದಂಥ ಒಬ್ಬ ಮಹಾಪುರುಷ ಹರೇಕಳ ಹಾಜಬ್ಬವರು ಆ ಕಿತ್ತಳೆ ಬುಟ್ಟಿಯಲ್ಲಿ ಆದಂಥ ಅಕ್ಷರದ ಕ್ರಾಂತಿ ಹರಿಕಾರ ಅವರು ನಾನು ಅವರ ಮನೆಗೆ ಹೋಗಿದ್ದೆ ಒಮ್ಮೆ ಎರಡು ಮೂರು ಸಲ ಹೋಗಿದ್ದೀನಿ ಹೋಗುವಾಗ ಒಂದು ಬಾಗಿಲು ಯಾವಾಗಲೂ ಗಾಳಿ ಬಂದು ಬಡಿತಾ ಇರ್ತದಲ್ಲ ಅದಕ್ಕೆ ಒಂದು ಒಂದು ಬಾಕ್ಸಿನ ಪೀಸನ್ನು ಅದಕ್ಕೆ ಕೊಟ್ಟಿದ್ದಾರೆ ನಾನು ಏನು ಬಾಕ್ಸ್ ಅಂತ ಹತ್ತಿರ ಹೋಗಿ ನೋಡುವಾಗ ಸಿ ಎನ್ ಎನ್ ಐ ಬಿ ಎನ್ ಅವರು ಕೊಟ್ಟಂಥ ಪ್ರಶಸ್ತಿ ಅದು ಭಾರತದಲ್ಲಿ ಸಿಕ್ಕಿರೋದು ಬೆರಳೆಣಿಕೆ ಸೆಂಟ್ರಿಗೆ ಇವರ ಮನೆಯಲ್ಲಿ ಬಾಗಿಲಿಗೆ ಅಡಿ ಇಡೋದಿಕ್ಕೆ ಅದನ್ನು ಬಳಸಿದ್ದಾರೆ ಅಂದರೆ ಮನೆಯಲ್ಲಿ ಅಷ್ಟು ಪ್ರಶಸ್ತಿಗಳು ಬಂದು ರಾಶಿ ಬಿದ್ದಿವೆ ಅವರಿಗೆ ಯಾರ್ಯಾರೋ ಅಯೋಗ್ಯರೆಲ್ಲ ಹಣ ಕೊಟ್ಟು ವಸೂಲಿಬಾಜಿ ಮಾಡಿ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಪ್ರಶಸ್ತಿ ಗಳಿಸುವ ಕಾಲದಲ್ಲಿ ತನ್ನ ಸ್ವಂತ ಬಲದಲ್ಲಿ ಇವತ್ತಿಗೂ ಕೂಡ ಕಾಲಿಗೆ ಚಪ್ಪಲಿ ಹಾಕದೆ ಓಡಾಡುವಂಥ ಒಬ್ಬ ಮನುಷ್ಯ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾನೆ ಈ ದೇಶದ ರಾಷ್ಟ್ರಪತಿಯ ಕೈಯಿಂದ ಹೋಗಿ ಪದ್ಮ ಪ್ರಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ತಾನೆ ಕಾರಣ ಏನು ಕೇಳಿದರೆ ಶಿಕ್ಷಣಕ್ಕೆ ಅಂತ ಶಕ್ತಿ ಇದೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದರು ಶಿಕ್ಷಣ ಅಂದರೆ ಅದು ಹುಲಿಯ ಹಾಲು ಅದನ್ನು ಕುಡಿದವನು ಅವನು ಗರ್ಜಿಸ್ತಾನೆ ಅಂತ ಹೇಳಿದರು ಅವರು ಈ ದೇಶದ ಜನರಿಗೆ ದುಡ್ಡು ಕೊಟ್ಟರೆ ಖರ್ಚು ಮಾಡಿ ಹೋಗುತ್ತೆ ಆ ದುಡ್ಡನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋದು ತಲೆ ಬೇಕಲ್ವಾ ಅದನ್ನು ಎಲ್ಲವನ್ನು ಕೂಡ ಕೊಡುವಂಥ ವ್ಯವಸ್ಥೆ ಯಾವುದು ಕೇಳಿದ್ರು ಅದು ಶಿಕ್ಷಣ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಶಾಲೆಗೆ ಅಡಿಗಲ್ಲನ್ನು ಹಾಕುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು ಒಂದನೇ ವಿಶ್ವಯುದ್ಧ ಮುಗಿದಿತ್ತಷ್ಟೇ ಆವಾಗ ನಮ್ಮ ಬಂಡಸಾಲೆಗಳಲ್ಲಿ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಅಕ್ಕಿಯನ್ನು ಸ್ಟೋರೇಜ್ ಮಾಡಿ ಇಡೋ ಹಾಗಿರಲಿಲ್ಲ ಯಾರ ಮನೆಯಲ್ಲಾದರೂ ಹೆಚ್ಚು ಅಕ್ಕಿ ಇದೆ ಅಂತ ಗೊತ್ತಾದರೆ ಬ್ರಿಟಿಷರು ಆವತ್ತು ಕಾಲದಲ್ಲಿ ಬಂದು ಸೀಸ್ ಮಾಡ್ತಾ ಇದ್ರು ಅಂದರೆ ಬಡತನದಲ್ಲಿ ಈ ದೇಶ ಬಳಲ್ತಾ ಇದ್ದಂಥ ಕಾಲದಲ್ಲಿ ಅನ್ನಕ್ಕಾಗಿ ಪರದಾಡ್ತಾ ಇದ್ದಂಥ ದೇಶದ ಜನರ ಆ ಪರಿಸ್ಥಿತಿಯಲ್ಲಿ ನಂದಿಕೂರಿನ ನಮ್ಮ ಹಿರಿಯರು ನಮಗೆ ಆ ಕಾಲದಲ್ಲಿ ಅಕ್ಷರದ ಕನಸನ್ನು ಬಿತ್ತಿದ್ರು ಅದಕ್ಕಾಗಿ ತಮ್ಮ ದುಡ್ಡನ್ನು ವಿನಿಯೋಗ ಮಾಡಿ ಜಾಗ ನಿಗದಿ ಮಾಡಿ ಅವರೇ ಹಂಚನ್ನು ಹಾಕಿ ಅವರೇ ಜಂತಿ ರೀಪು ಪಕ್ಕಾಸು ಅವರವರ ಕೊಡುಗೆಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ನಿಲ್ಲಿಸಿದರು ಇದು ಕೇವಲ ಕಟ್ಟಡ ಅಲ್ಲ ಇದು ನಮ್ಮ ಹಿರಿಯರ ರಾಷ್ಟ್ರವನ್ನು ಕಟ್ಟುವ ಗ್ರಾಮದ ಅಭ್ಯುದಯಕ್ಕಾಗಿ ಅವರು ಕಂಡಂಥ ಕನಸಿನ ಸಾಕಾರ ಮೂರ್ತಿ ಈ ಶಾಲೆ ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ನಾವು ಯಾರಿಗೋ ದೇವಸ್ಥಾನಕ್ಕೆ ಖರ್ಚು ಮಾಡ್ತೀವಿ ಇನ್ಯಾವುದಕ್ಕೂ ಖರ್ಚು ಮಾಡ್ತೀವಿ ಆದರೆ ಇದು ಇದು ರಾಷ್ಟ್ರವನ್ನು ಕಟ್ಟುವಂಥ ದೇಗುಲ ಇದು ಈ ದೇಶದ ಅನೇಕ ವರ್ಷಗಳ ಪರಂಪರೆಯನ್ನು ನೀವೊಮ್ಮೆ ತೆಗೆದು ನೋಡಿದರೆ ಫ್ರಾನ್ಸ್ ಜರ್ಮನಿ ಇಟಲಿ ಅಮೇರಿಕ ಈ ಎಲ್ಲ ದೇಶಗಳಿಗೆ ಬೇರೆ ಬೇರೆ ಹಿನ್ನೆಲೆ ಇದೆ ಯಾರೋ ಆರ್ಥಿಕವಾಗಿ ಬಲಾಢ್ಯರಿದ್ದಾರೆ ಯಾರೋ ಸೈನಿಕ ಶಕ್ತಿಯಲ್ಲಿ ಬಲಾಢ್ಯರಿದ್ದಾರೆ ಯಾರೋ ಕೈಗಾರಿಕೆಗಳನ್ನು ಕಟ್ಟಿ ದೇಶಕ್ಕೆ ಮಾದರಿಯಾಗಿದ್ದಾರೆ ಆದರೆ ಭಾರತ ಅನ್ನುವಂಥ ದೇಶ ಜಗತ್ತಿಗೆ ಯಾವುದರಲ್ಲಿ ಮಾದರಿಯಾಯಿತು ಕೇಳಿದರೆ ಅದು ಶಿಕ್ಷಣದಲ್ಲಿ ಮಾದರಿ ಆಯಿತು ಅದು ಜ್ಞಾನದಲ್ಲಿ ಮಾದರಿಯಾಯಿತು ಹಾಗಾಗಿ ನಮ್ಮ ಹಿರಿಯರು ಹೇಳಿದರು ದೇಶೇ ಪ್ರಸೂತಸ್ಯ ಸಕ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪ್ರತವ್ಯಾಂ ಸರ್ವಮಾನವ ಜಗತ್ತಿನ ಎಲ್ಲ ಮೂಲೆಯ ಜನರೇ ಇಲ್ಲಿಗೆ ಬನ್ನಿ ನಿಮಗೆ ಚರಿತ್ರೆ ಏನು ಅಂತ ನಾವು ಕಲಿಸ್ಕೊಡ್ತೀವಿ ಅಂತ ಅಭಿಮಾನಪೂರ್ವಕವಾಗಿ ನಮ್ಮ ಋಷಿಮುನಿಗಳು ಹೇಳಿದರು ತಕ್ಷಶಿಲಾ ನಳಂದ ವದಂತಿಪುರ ಸಾಲೋಟಕಿ ಉಜ್ಜಯಿನಿ ಮಿಥಿಲಾ ಕಾಶಿ ನವದ್ವೀಪ ಈ ರೀತಿಯ ಅನೇಕ ಯೂನಿವರ್ಸಿಟಿಗಳನ್ನು ಕಟ್ಟಿಕೊಂಡು ಜಗತ್ತಿನ ಜನರಿಗೆ ಭೂಗೋಳ ವಿಜ್ಞಾನ ಜಗತ್ತಿನ ಬೇರೆ ಬೇರೆ ಜ್ಞಾನದ ಆಯಾಮಗಳನ್ನು ಪರಿಚಯಿಸಿದಂಥ ದೇಶ ಭಾರತ ಆ ದೇಶದ ಸಾರ್ವಭೌಮತೆಯನ್ನು ಕಿತ್ತುಕೊಳ್ಳಬೇಕಿದ್ರೆ ಮೊದಲು ಬ್ರಿಟಿಷರು ಮಾಡಿದ ಕೆಲಸ ಏನು ಕೇಳಿದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ನಡುವನ್ನು ಮುರಿದಿರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ವ್ಯವಸ್ಥಿತ ವ್ಯವಸ್ಥಿತವಾಗಿ ಅವರು ಮುರಿದು ಹಾಕಿದರು ನಮ್ಮಲ್ಲಿ ಟೀಚರ್ಗಳಿರಲಿಲ್ಲ ಗುರುಗಳಿದ್ರು ಟೀಚರ್ ಅಂದರೆ ಯಾರು ಟೀಚಿಂಗ್ ಮಾಡೋರು ಟೀಚರ್ಗಳು ಅವರಿಗೆ ತರಗತಿಯಲ್ಲಿ ಒಂದು ಪಾ ಪಠ್ಯವನ್ನು ಮಕ್ಕಳಿಗೆ ಬೋಧಿಸಬೇಕು ಬೋಧಕರು ಅವರು ಬೋಧನೆ ಮಾಡ್ತಾರೆ ಆದರೆ ಗುರುಗಳು ಹಾಗಲ್ಲ ಅವರು ಟೀಚರು ಹೌದು ಪ್ರೊಟೆಕ್ಟರೂ ಹೌದು ಅವರು ನಿಮ್ಮನ್ನು ಪ್ರೀತಿಯೂ ಮಾಡ್ತಾರೆ ಮಕ್ಕಳ ಬಗ್ಗೆ ಕಾಳಜಿಯೂ ಮಾಡ್ತಾರೆ ಈ ಶಿಕ್ಷಣವನ್ನು ಮುಗಿದ ಬಳಿಕ ಬೇರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಾರೆ ನಿಮ್ಮ ಇಡೀ ಬದುಕನ್ನು ರೂಪಿಸುವವನು ಗುರು ನಮ್ಮ ಅನೇಕ ಶಾಲೆಗಳಲ್ಲಿ ಅನೇಕ ಕಾನ್ವೆಂಟ್ಗಳೆಲ್ಲ ಇವೆ ಮಗು ಒಂದು ಐದಾರು ದಿನ ಬರಲಿಲ್ಲ ಅಂದರೆ ಅಬ್ಸೆಂಟ್ ಹಾಕ್ಕೊಂಡು ಹೋಗ್ತಾರೆ ಆದರೆ ಗುರುವಾದವನು ಅಬ್ಸೆಂಟ್ ಆಗಿ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ಮಗು ಯಾಕೆ ಬರಲಿಲ್ಲ ಅಂತ ಹೇಳಿ ವಿಚಾರಣೆ ಮಾಡ್ತಾನೆ ಮನೆಯವರನ್ನು ಸಂಪರ್ಕ ಮಾಡ್ತಾನೆ ಒಂದು ವೇಳೆ ಮನೆಯವರಿಗೂ ಗೊತ್ತಿಲ್ಲದೆ ಮಗು ಎಲ್ಲಾದರೂ ದಾರಿ ತಪ್ಪಿದರೆ ಆ ಮಗುವನ್ನು ಕರೆತಂದು ಅವನಿಗೆ ಬದುಕಿನ ಪಾಠವನ್ನು ಹೇಳ್ತಾನೆ ನಮ್ಮೆಲ್ಲರ ಬದುಕಿನ ಪಲ್ಲವಿಯನ್ನು ಬರೆದವರು ನಮ್ಮ ಶಿಕ್ಷಕರು ನಾನು ಅನೇಕ ಸಂದರ್ಭಗಳಲ್ಲಿ ಈ ಭಾರತದ ಭಾಷೆಯ ವೈವಿಧ್ಯವನ್ನು ನಾವು ಹೇಳಬೇಕು ನಮ್ಮಲ್ಲಿ ಕನ್ನಡ ಶಾಲೆಯನ್ನು ಯಾಕೆ ಉಳಿಸ್ಬೇಕ್ರಿ ಇಂಗ್ಲೀಷ್ ಮೀಡಿಯಂ ಮಾಡಿಬಿಡೋಣ ಅದನ್ನು ಇಲ್ಲಿ ಈಗ ನಾವು ಎರಡನ್ನೂ ಕೂಡ ಮಾಡಿಕೊಂಡು ಒಂದು ನಮ್ಮ ಮಕ್ಕಳು ಆ ಬೇರು ಮತ್ತು ಚಿಗುರು ಎರಡೂ ಕೂಡ ಬಲವಾಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ಮಾತೃಭಾಷೆಯ ಶಿಕ್ಷಣವನ್ನು ಕೂಡ ಉಳಿಸ್ಕೊಂಡಿದ್ದೇವೆ ಕಾರಣ ಏನು ಅಂತ ಕೇಳಿದರೆ ನಾವು ಯೋಚಿಸುವ ಭಾಷೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿ ಅನಂತರ ಟ್ರಾನ್ಸ್ಲೇಟ್ ಮಾಡಿ ಬೇರೆ ಭಾಷೆಗಳಿಗೆ ಹೇಳೋದು ಆ ಯೋಚಿಸುವ ಭಾಷೆ ನಮ್ಮ ಮಾತೃಭಾಷೆ ಈ ದೇಶದಲ್ಲಿ ಅನೇಕ ಸಾವಿರಾರು ಭಾಷೆಗಳಿವೆ ಆ ಭಾಷೆಗಳೆಲ್ಲದರ ವ್ಯಾಕರಣದ ಮೂಲವನ್ನು ಹುಡುಕ್ತಾ ಹೋದರೆ ನಮಗೆ ಪಾಣಿನಿಯ ಅಷ್ಟಾಧ್ಯಾಯ ಸಿಗತ್ತೆ ಆ ಪಾಣಿನಿ ಎಷ್ಟು ಅದ್ಭುತವಾಗಿ ಅದನ್ನು ರಚನೆ ಮಾಡ್ತಾನಂತ ಅಂತ ಕೇಳಿದರೆ ಜಗತ್ತಿನ ಪ್ರಳಯ ಕಾಲದಲ್ಲಿ ಆ ಶಿವನ ಡಮರುವಿನ ನಾದದಿಂದ ನೃತ್ಯಾವಸಾನೆ ನಟರಾಜರಾಜು ಸನಾದಡಕ್ಕ ನವಪಂಚವಾರಂ ಉದ್ದರ್ತು ಕಾಮ ಸನಕಾದಿಸಿದ್ದ ನೇತತ್ವ ವಿಮರ್ಶೆ ಶಿವಸೂತ್ರ ಜಾಲಂ ಅಲ್ಲಿ ಹೊರಟಂಥ ಹನ್ನೆರಡು ಹದಿನಾರು ಸೂತ್ರಗಳನ್ನು ಬಳಸಿ ಮಾಹೇಶ್ವರ ಸೂತ್ರದ ರಚನೆಯಾಯಿತು ಅದರ ಆಧಾರದಲ್ಲಿ ಭಾರತದ ಎಲ್ಲ ಭಾಷೆಗಳು ಬೆಳೆದು ಬಂದವು ಅಂತ ಹೇಳ್ತಾರೆ ನಾವು ಆ ಆ ಈ ಹೇಳ್ತೀವಿ ಎಲ್ಲಿಂದ ಕಂಠದಿಂದ ಹೊರಡ್ತದೆ ಆನಂತರ ನಾವು ಕಂಠದಿಂದ ನಂತರ ನಾಲಿಗೆಯನ್ನು ಬಳಸಿ ಎಷ್ಟು ಅಕ್ಷರಗಳನ್ನು ಹೇಳಬೇಕು ನಾಲಿಗೆಯನ್ನು ಮೇಲಕ್ಕೆ ತಾಗಿಸಿ ತಾತದ ಅದನ್ನು ಯಾವ ರೀತಿ ಹೇಳಬೇಕು ಹಲ್ಲನ್ನು ಬಳಸಿ ಎಷ್ಟು ಅಕ್ಷರಗಳು ಬರಬೇಕು ಕೊನೆಗೆ ಪಪ್ಪ ಬಾಬಮ್ಮ ತುಟಿಯನ್ನು ಬಳಸಿ ಎಷ್ಟು ಅಕ್ಷರಗಳು ಬರಬೇಕು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಂಯೋಜನೆ ಮಾಡಿದಂಥ ಒಂದು ಭಾಷಾ ವಿಜ್ಞಾನ ಭಾರತದಲ್ಲಿದೆ ಹಾಗಾಗಿ ನಮ್ಮ ಭಾಷೆ ಅನ್ನುವಂಥದ್ದು ಅದು ಅಲ್ಲ ಅದರ ಜೊತೆ ಭಾವನೆ ಇದೆ ಯಾರೋ ಮಕ್ಕಳು ಒಂದು ನೈಕ ನಾಲ್ಕೈದು ಜನ ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ ಯಾರೊಬ್ಬಳು ಮಹಿಳೆ ಹೋದ್ರಲ್ಲಿಂದ ಒಬ್ಬ ಹುಡುಗ ಹೇಳಿದಾನೆ ಆಂಟಿ ಹೇಗಿದ್ದೀರ ನೀವು ಅವನು ಒಬ್ಬ ಆಂಟಿ ಅಂತ ಹೇಳಿದ ತಕ್ಷಣ ಉಳಿದವರು ಮೂರು ಜನವನಿಗೆ ಪಿನ್ ಮಾಡ್ತಾನೆ ಏ ಯಾರೋ ಅದು ಆಂಟಿ ಆಂಟಿ ಯಾರೋ ನಾಟಿ ಆಂಟಿ ತುಂಟಿ ಅಂತೆಲ್ಲ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಆ ಹುಡುಗ ಏನು ಚಿಕ್ಕಮ್ಮ ಹೇಗಿದ್ದೀರಿ ಅಂತ ಕೇಳಿದ್ರೆ ಯಾವನಿಗೂ ಧೈರ್ಯ ಬರಲ್ಲ ಆ ಹೆಣ್ಣು ಮಗುವಿನ ಬಗ್ಗೆ ಆ ರೀತಿ ಕೀಳಾಗಿ ಕಮೆಂಟ್ ಮಾಡೋದಕ್ಕೆ ಯಾರಿಗೂ ಧೈರ್ಯ ಬರೋದಿಲ್ಲ ಯಾಕಂದರೆ ಆ ಶಬ್ದದಲ್ಲಿ ಆ ಶಬ್ದ ಚಿಕ್ಕಮ್ಮ ಅನ್ನುವಂಥ ಶಬ್ದ ನಮ್ಮ ಹೃದಯದಿಂದ ಬರುತ್ತೆ ಅದರ ಜೊತೆಗೊಂದು ಭಾವನೆ ಇದೆ ನಮ್ಮ ಪ್ರತಿಯೊಂದು ಶಿಕ್ಷಣ ವ್ಯವಸ್ಥೆ ಕೂಡ ನಮ್ಮ ಸ್ಥಳೀಯವಾದ ಸಮಸ್ಯೆಗಳು ಸ್ಥಳೀಯವಾದ ಜೀವನ ಪದ್ಧತಿ ಸ್ಥಳೀಯ ನಂಬಿಕೆಗಳ ಜೊತೆಗೆ ಬೆಳೆದು ಬಂದಿತ್ತು ನಾವು ರೈನ್ ರೈನ್ ಗೋ ಅವೇ ಅಂತ ಹೇಳೋದೇ ಇಲ್ಲ ಯಾಕಂದರೆ ರೈನಲ್ಲಿ ಹೊರಟೋದ್ರೆ ನಾವು ತಿನ್ನೋದೇನು ಉಣ್ಣೋದೇನೋ ಕೃಷಿ ಯಾವ ರೀತಿ ನಡಿಬೇಕು ನಾವು ರೈನ್ ರೈನ್ ಗೋ ಅವೆ ಹೇಳೋರಲ್ಲ ನಾವು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹೇಳುವಂಥ ನಮ್ಮ ಶಿಕ್ಷಣ ಪದ್ಧತಿ ಹೀಗಾಗಿ ನಮ್ಮ ಪ್ರತಿ ಶಿಕ್ಷಣ ಪದ್ಧತಿಯಲ್ಲಿ ಭಾಷೆಯ ಹಿಂದೆ ಒಂದು ಅದ್ಭುತವಾದಂಥ ಜ್ಞಾನದ ಸಂಯೋಜನೆ ಇದೆ ಆ ಸಂಯೋಜನೆಯನ್ನು ಉಳಿಸಿಕೊಳ್ಳುವಂಥ ಒಂದು ಅನಿವಾರ್ಯತೆ ಇದೆ ಒಂದು ಅದ್ಭುತವಾದಂಥ ಶಿಕ್ಷಣ ಪ ಸಂಸ್ಥೆಯನ್ನು ನಾವೆಲ್ಲ ನಿಲ್ಲಿಸಿದ್ದೇವೆ ಶಿಕ್ಷಣ ಮತ್ತು ಚರಿತ್ರೆ ಇದು ಎರಡೂ ಕೂಡ ಸಮಾನವಾಗಿರಬೇಕು ಕೇವಲ ಎಜುಕೇಷನ್ನಿಂದ ದೇಶವನ್ನು ಕಟ್ತೀವಿ ಅಂತ ಹೇಳಿದರೆ ಸಾಧ್ಯ ಇಲ್ಲ ಜರ್ಮನಿ ದೇಶ ಬಹುಶಃ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ಕಾಲದಲ್ಲಿ ನಮ್ಮಲ್ಲಿ ಎಷ್ಟು ಜನ ನಮ್ಮ ಲಿಟ್ರಸಿ ರೇಟ್ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚು ಜನ ಗ್ರಾಜ್ಯುಯೇಟ್ಗಳು ಜರ್ಮನಿಯಲ್ಲಿದ್ದರು ಆದರೆ ಭಾರತದಂಥ ದೇಶ ಮಹಾತ್ಮ ಗಾಂಧಿ ಅನ್ನುವಂಥ ಶಾಂತಿದೂತನನ್ನು ಕೊಟ್ಟರೆ ಆ ಜರ್ಮನಿಯ ಜನ ಹಿಟ್ಲರ್ ಅನ್ನುವಂಥ ನರಹಂತಕನನ್ನು ಕೊಟ್ಟರು ಎಜುಕೇಷನ್ನಿಂದ ಯಾವುದು ಸಾಧ್ಯ ಇಲ್ಲ ಅದರ ಜೊತೆಗೆ ಒಂದು ಸಂಸ್ಕಾರ ಬೇಕು ಒಂದು ಚರಿತ್ರೆ ಬೇಕು ರಾವಣ ಮಹಾಜ್ಞಾನಿ ನವಗ್ರಹಗಳನ್ನು ತನ್ನ ಕಾಲಬುಡದಲ್ಲಿ ಕೆಡವಿಕೊಂಡಂಥ ಒಬ್ಬ ಮಹಾಜ್ಞಾನಿ ಸಕಲ ವೇದಗಳನ್ನು ಪರಾಂಗತನಾದವನು ಮಾ ಮಹಾದೇವನಿಗೆ ತನ್ನ ತಲೆಯನ್ನು ಕಡಿದು ಅವನ ಪದಬುಡದಲ್ಲಿ ಇಟ್ಟು ಅವನ ಆತ್ಮಲಿಂಗವನ್ನು ಪಡೆದುಕೊಂಡಂಥ ಸಾಹಸಿ ಅತ್ಯಂತ ಧೀರನಾದವನು ಅವನಿಗಿಂತ ದೊಡ್ಡ ಬ್ರಾಹ್ಮಣನೇ ಇಲ್ಲ ಆ ರೀತಿಯ ರಾವಣನನ್ನು ನಮ್ಮ ಚರಿತ್ರೆಯಲ್ಲಿ ಯಾವತ್ತೂ ಗೌರವಿಸಲಿಲ್ಲ ನಾವು ಗೌರವಿಸಿದ್ವಿ ಯಾರನ್ನು ಕೇಳಿದರೆ ನಾವು ರಾಮನನ್ನು ಗೌರವಿಸಿದ್ವಿ ಕಾರಣ ಏನು ಕೇಳಿದರೆ ರಾಮನಲ್ಲಿ ಅಂಥ ಚರಿತ್ರೆ ಇತ್ತು ಅದಕ್ಕೆ ತುಳಸಿದಾಸರು ರಾಮ ಚರಿತ ಮಾನಸ ಅಂತ ಬರೆದರು ರಾಮನ ಕಥೆಗಳಂದರೆ ಅದು ಚರಿತ್ರೆ ನಾವು ಸಮಾಜದಲ್ಲಿ ಹೇಗಿರಬೇಕು ಮಹಿಳೆಯರ ಜೊತೆ ಹೇಗೆ ವರ್ತಿಸಬೇಕು ಹಿರಿಯರ ಬಗ್ಗೆ ನಮ್ಮ ಭಾವನೆಗಳೇನು ನಮ್ಮ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ಈ ದೇಶಕ್ಕಾಗಿ ನಾವು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಮೋಟಿವೇಟ್ ಮಾಡುತ್ತಂತಾದರೆ ಅದು ನಮ್ಮ ಚರಿತ್ರೆ ಆ ಚರಿತ್ರೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡಬೇಕಾಗಿದೆ ಅಮೆರಿಕದಲ್ಲಿ ಆ ಟ್ವಿನ್ ಟವರ್ಗಳನ್ನು ಬ್ಲಾಸ್ಟ್ ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣರಾದರು ಟ್ವೆಂಟಿ ಸಿಕ್ಸ್ ಇಲೆವೆನ್ ಪೆಂಟಗನ್ನಲ್ಲಿ ಆಯಿತು ಆ ಘಟನೆ ನಡೆಸಿದಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಗ್ರಾಜುವೇಟ್ಗಳೇ ಮಾಸ್ಟರ್ ಗ್ರಾಜುವೇಷನ್ ಮಾಡಿದವರು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರಲ್ಲಿ ಮಾಸ್ಟರ್ಸ್ ಮಾಡಿದವನು ಆದರೆ ಏನು ಮಾಡೋಣ ಅವರಿಗೆ ಆ ವಿದ್ಯೆಯನ್ನು ಎಲ್ಲಿಗೆ ಬಳಸಬೇಕು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಯಾರು ಹೇಳಲಿಲ್ಲ ಅದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಿಬೀಳ್ತಾರೆ ಯಾವುದೋ ಶೌಚಾಲಯದ ದುಡ್ಡನ್ನು ಕೂಡ ತಿನ್ನುವಂಥ ಮಟ್ಟಕ್ಕೆ ಅವರು ಇಳಿತಾರಂತಾದರೆ ಅವರಿಗೆ ಎಜುಕೇಷನ್ ಸಿಕ್ಕಿದೆ ಅವರಿಗೆ ಸಂಸ್ಕಾರ ಸಿಕ್ಕಲಿಲ್ಲ ಅವರಿಗೆ ಚರಿತ್ರೆ ಸಿಗಲಿಲ್ಲ ಆ ಚಾರಿತ್ರ್ಯವನ್ನು ಬೆಳೆಸುವಂಥ ಕೆಲಸ ಈ ರೀತಿಯ ಆ ನಮ್ಮ ಅನ ಆ ಹಿಂದಿನ ಕಾಲದಲ್ಲಿದ್ದಂಥ ಶಿಕ್ಷಣ ಸಂಸ್ಥೆಗಳಿಂದ ಆಗ್ತಾ ಇತ್ತು ಆ ಪರಂಪರೆಯನ್ನು ಮುಂದುವರಿಸುವಂಥ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ ನಿನ್ನೆ ಗೋವಾದಲ್ಲಿದೆ ನಾನು ಗೋವಾ ಬಂಟರ ಸಂಘದ ಒಂದು ಕಾರ್ಯಕ್ರಮದಲ್ಲಿದ್ದೆ ಆ ಕಾರ್ಯಕ್ರಮವನ್ನು ಮುಗಿಸಿ ಬರುವಂಥ ಸಂದರ್ಭದಲ್ಲಿ ನಾನು ನನಗೆ ಒಬ್ಬರು ದೊಡ್ಡ ಉದ್ಯಮಿ ಸಿಕ್ಕಿದರು ಅವರು ಹೇಳಿದರು ನಾನು ನಿಮ್ಮನ್ನು ಉಡುಪಿವರೆಗೆ ಬಿಡ್ತೀನಿ ಡ್ರಾಪ್ ಮಾಡ್ತೀನಿ ಹೇಳಿದರು ಅವ್ರ ಜೊತೆ ಮಾತನಾಡ್ತಾ ಬಂದೆ ಒಂದು ನಾಲ್ಕೈದು ಗಂಟೆಗಳ ಕಾಲ ಅವರ ಜೊತೆ ನನ್ನ ಮಾತುಕತೆ ನಡೆಯಿತು ಈಗ ಐಕಳ ಹರೀಶ್ ಶೆಟ್ಟರು ಹೊರಟೋದ್ರು ಅವರಿಗೆ ಬಹಳ ಆತ್ಮೀಯರವರು ಕನ್ಯಾನ ಸದಾಶಿವ ಶೆಟ್ಟಿ ಅಂತ ಅವರ ಹೆಸರು ಕನ್ಯಾನ ಸದಾಶಿವ ಶೆಟ್ಟಿ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಆದರೆ ಶಿಕ್ಷಣದ ಶಕ್ತಿ ನೋಡಿ ಮಾಸ್ಟರ್ಸ್ ಮಾಡಿದರು ವಿಜ್ಞಾನದಲ್ಲಿ ಭಾಳ ದೊಡ್ಡ ಪದವಿಯನ್ನು ಪಡ್ಕೊಂಡ್ರು ಆನಂತರ ತನ್ನದೇ ಆದಂಥ ಒಂದು ಕೆಲಸವನ್ನು ಮಾಡಿಕೊಂಡು ಇಪ್ಪತ್ತು ವರ್ಷ ಎಂಪ್ಲಾಯಿಯಾಗಿ ದುಡಿದ್ರು ಆನಂತರ ಅವರಿಗೆ ಯೋಚನೆ ಬಂತು ಇನ್ನೊಬ್ಬನ ಕೈ ಕೆಳಗೆ ದುಡಿಯುವಂಥ ಜ ಒಂದು ವರ್ಗ ನನ್ನದಲ್ಲ ನಾನು ಸ್ವಂತದ ಏನಾದರೂ ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಮಾಡಿದರು ಹೇರಂಬ ಇಂಡಸ್ಟ್ರಿ ಅನ್ನುವಂಥ ಒಂದು ಇಂಡಸ್ಟ್ರಿಯನ್ನು ಆರಂಭಿಸ್ತಾರೆ ಇವತ್ತು ಆ ಇಂಡಸ್ಟ್ರಿ ವರ್ಷಕ್ಕೆ ಸಾವಿರದ ನಾಲ್ನೂರ ಎಂಬತ್ತು ಕೋಟಿ ರೊಟೆ ಟರ್ನ್ ಓವರ್ ಮಾಡುವಂಥ ಒಂದು ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಒಂದೂವರೆ ಸಾವಿರ ಜನರಿಗೆ ಅವರು ಕೆಲಸ ಕೊಡ್ತಾ ಇದ್ದಾರೆ ಆ ರೀತಿಯ ಪ್ರತಿಭೆಗಳು ಅರಳಿರುವಂಥದ್ದು ಈ ರೀತಿಯ ಈ ರೀತಿಯ ಸಣ್ಣ ಸರ್ಕಾರಿ ಶಾಲೆಗಳಿಂದ ಹೊರಟಂಥ ಪ್ರತಿಭೆ ಅದು ಕನ್ಯಾನ ಸದಾಶಿವ ಶೆಟ್ಟಿ ಅವರು ಅವ್ರು ಹೇಳ್ತಾರೆ ನೋಡಿ ಈ ವೀಣಾಪಾಣಿಯ ಈ ವೀಣಾಪಾಣಿ ಆಡಿಟೋರಿಯಂ ಆಗಬೇಕಿದ್ರೆ ಇದಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನು ಡೋನ್ ಡೊನೇಟ್ ಮಾಡಿದಂಥ ವ್ಯಕ್ತಿ ಅವರು ನೋಡಿ ಎಲ್ಲಿಯ ಕನ್ಯಾನ ಎಲ್ಲಿಯ ನಂದಿಕೂರು ನಮ್ಮನ್ನು ಜೋಡಿಸಿರುವಂಥದ್ದು ಈ ಶಿಕ್ಷಣ ಶೈಕ್ಷಣಿಕವಾದಂಥ ಕ್ರಾಂತಿ ಅವರು ಹೇಳಿದರು ನನ್ನ ತಾಯಿ ಮಗ್ಗದ ಸೀರೆ ಉಟ್ಟುಕೊಂಡು ತಲೆಗೆ ಮುಟ್ಟಾಳೆ ಇಟ್ಟುಕೊಂಡು ಆವತ್ತು ನನ್ನನ್ನು ಕಷ್ಟದಲ್ಲಿ ಓದಿಸಿದ ಪರಿಣಾಮವಾಗಿ ಇವತ್ತು ನನಗೆ ರೇಷ್ಮೆ ಶಾಲನ್ನು ಓದಿಸಿ ಮೈಸೂರು ಪೇಟೆ ಇಟ್ಟು ಸನ್ಮಾನ ಇದ್ದೀರಿ ಇದು ನನ್ನ ತಾಯಿಗೆ ಸಲ್ಲಬೇಕು ಅನ್ನೋಂಥ ಮಾತನ್ನು ಹೇಳಿದರು ಆ ತಾಯಿಯನ್ನು ಗೌರವಿಸುವಂಥ ಬುದ್ಧಿ ಅವರಿಗೆ ಬಂದಿರುವಂಥದ್ದು ಈ ರೀತಿಯ ಈ ಈ ವಿದ್ಯಾಸಂಸ್ಥೆಗಳಿಂದ ಆ ಪರಂಪರೆಯನ್ನು ನಾವೆಲ್ಲರೂ ಉಳಿಸಬೇಕು ನಮ್ಮ ಮಕ್ಕಳು ಜೀವನದಲ್ಲಿ ಕೇವಲ ಗುಲಾಮಗಿರಿ ಮಾಡುವಂಥ ಯೋಚನೆಯನ್ನು ಮಾಡಬಾರದು ನಾನು ಇಸ್ರೇಲ್ ದೇಶದ ಬಗ್ಗೆ ಮೊನ್ನೆ ಅಷ್ಟೇ ಒಂದು ಪುಸ್ತಕ ಬರೆದಿದೆ ಯಹೂದಿ ಅಂತ ಹೇಳಿ ಅವರ ಅಂಡರ್ ಕವರ್ ಆಪರೇಷನ್ಸ್ಗಳ ಬಗ್ಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವತಂತ್ರರಾದ್ವಿ ನಲ್ವತ್ತೆಂಟರಲ್ಲಿ ಇಸ್ರೇಲ್ ದೇಶ ಸ್ವತಂತ್ರಗೊಂಡಿತು ಆದರೆ ಇವತ್ತು ಟೆಕ್ನಾಲಜಿಯಲ್ಲಿ ಅತ್ಯಂತ ಉನ್ನತವಾದಂಥ ಸಾಧನೆ ಮಾಡ್ತಾ ಇರುವಂಥ ದೇಶ ಯಾವುದು ಕೇಳಿದ್ರೆ ಅದು ಇಸ್ರೇಲ್ ಕಾರಣ ಏನು ಕೇಳಿದರೆ ಅಲ್ಲಿಯ ಜನ ಇನ್ನೊಬ್ಬನ ಕೈ ಕೆಳಗೆ ನಾವು ಕೆಲಸ ಮಾಡಲ್ಲ ನಾವು ನಮ್ಮದೇ ಆದಂಥ ದಾರಿಯನ್ನು ಕಂಡುಕೊಳ್ತೀವಿ ಅನ್ನೋವಂಥ ಒಂದು ಧೀರರಾದಂಥ ಒಂದು ಗಂಭೀರವಾದಂಥ ನಿಲುವನ್ನು ತೆಗೆದುಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ ಹಾಗಾಗಿ ಬದುಕಿನ ಎಲ್ಲ ರಂಗದಲ್ಲೂ ಕೂಡ ಅವರು ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ದೇಶ ನನಗೇನು ಕೊಟ್ಟಿತು ಅನ್ನೋದಕ್ಕಿಂತ ನಾನು ದೇಶಕ್ಕೇನು ಕೊಡಬಲ್ಲೆ ಅನ್ನೋದ್ರ ಬಗ್ಗೆ ಇಸ್ರೇಲ್ನ ಜನ ಯೋಚನೆ ಮಾಡ್ತಾರೆ ಭಾರತದಲ್ಲೂ ಕೂಡ ಆ ರೀತಿಯ ಒಂದು ದೇಶಭಕ್ತಿಯ ವಾತಾವರಣ ರಾಷ್ಟ್ರವನ್ನು ಪ್ರೀತಿಸುವಂಥ ಒಂದು ಜನಾಂಗವನ್ನು ಕಟ್ಟಿನಿಲಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಯಾವುದು ಕೇಳಿದ್ರೆ ಆತ್ಮಾಭಿಮಾನ ಸ್ವಾಭಿಮಾನ ದಿಂಡಿಗಲ್ನಲ್ಲಿ ಒಬ್ಬಳು ಹೆಣ್ಣುಮಗಳು ಹೆಸರು ಅಂಬಿಕಾ ಅಂತ ಆಂಧ್ರದ ದಿಂಡುಗಲ್ನಲ್ಲಿ ಹದಿನಾಲ್ಕನೇ ವರ್ಷಕ್ಕೆ ಆ ಅಂಬಿಕಾಳಿಗೆ ಮದುವೆ ಮಾಡಿಕೊಟ್ರು ಗಂಡ ಒಬ್ಬ ಅಲ್ಲೊಬ್ರು ಅಧಿಕಾರಿ ನಿಂತಿದ್ರಲ್ಲ ಅದು ಯಾರು ಅವನು ಹೇಳ್ತಾನೆ ನಮ್ಮ ಪುಲೀಸ್ ಸೂಪ್ರಿಡೆಂಟ್ ಅವ್ರ ಐ ಪಿ ಎಸ್ ಅಧಿಕಾರಿ ಅಂದರು ಹೌದಾ ನನಗೂ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಹೇಳ್ತಾಳೆ ಅಂಬಿಕಾ ಹೇಳ್ತಾಳೆ ಎಂಟನೇ ಏಳನೇ ಎಂಟನೇ ತರಗತಿ ಕೂಡ ಕಂಪ್ಲೀಟ್ ಮಾಡಲಿಲ್ಲ ನೀನು ಯಾವ ರೀತಿಯಲ್ಲಿ ಇದು ಮಾಡೋದಕ್ಕೆ ಸಾಧ್ಯ ಇದೆಲ್ಲ ಆಗ ಹೋಗದ ವಿಚಾರ ಬಿಡು ಅಂತ ಹೇಳಿದಾಗ ಅವಳು ಕೇಳಲಿಲ್ಲ ನನಗಾಗಬೇಕು ಈ ರೀತಿ ಈ ಗೌರವವನ್ನು ನಾನು ಸ್ವೀಕರಿಸಬೇಕು ಅನ್ನೋವಂಥದ್ದು ಆ ಛಾತಿಯನ್ನು ಹೆಣ್ಣು ಮಗಳು ಬೆಳೆಸ್ಕೊಳ್ತಾಳೆ ಗಂಡ ಸಪೋರ್ಟ್ ಮಾಡಿದ ಎಕ್ಸ್ ದೂರ ಶಿಕ್ಷಣದಿಂದ ಹತ್ತನೆಯನ್ನು ಮುಗಿಸ್ತಾಳೆ ಪಿ ಯು ಸಿ ಮಾಡಿದ್ಲು ಡಿಗ್ರಿ ಮಾಡಿದ್ಲು ಆ ಬಳಿಕ ನಾಲ್ಕು ವರ್ಷ ಸತತವಾಗಿ ಐ ಪಿ ಎಸ್ ಪರೀಕ್ಷೆಗಳನ್ನು ಬರೀತಾಳೆ ಮೂರು ವರ್ಷ ಸೋತೋದ್ಲು ಪಾಪ ಅವಳಿಗಾಗಲಿಲ್ಲ ನಾಲ್ಕನೇ ವರ್ಷ ಅವಳು ಐ ಪಿ ಎಸ್ ಆಗಿ ನೋಂದಣಿ ಅವಳು ಪದವಿಯನ್ನು ಪಡ್ಕೊಳ್ತಾಳೆ ಐ ಪಿ ಎಸ್ ಆಗಿ ಆಯ್ಕೆ ಆಗ್ತಾಳೆ ಇವತ್ತು ಅಂಬಿಕಾ ಐ ಪಿ ಎಸ್ ಅನ್ನುವಂಥ ಹೆಸರಿನಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾಳೆ ಈ ಕಥೆಯನ್ನು ನಾನು ಹೇಳೋದಕ್ಕೆ ಕಾರಣ ಇದೆ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಸೋತೆ ಹೋದೆವು ನಮ್ಮಿಂದ ಇನ್ನು ಏನೂ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂಲುವಂಥ ನಮ್ಮ ಅನೇಕ ಯುವಕರಿಗೆ ಇವತ್ತು ಅಂಬಿಕಾ ಐ ಪಿ ಎಸ್ ಮಾದರಿಯಾಗಬೇಕು ಪಿ ಯು ಸಿಯಲ್ಲಿ ಕಡಿಮೆ ಮಾರ್ಕ್ ಬಂತು ಅಂತ ಹೇಳಿ ಸೂಸೈಡ್ ಮಾಡಬೇಕು ಅಂತ ಹೊರಡುವಂಥ ಮಕ್ಕಳಿಗೆ ಟೆಂತ್ನಲ್ಲಿ ಫೇಲ್ ಆದರೆ ನನ್ನ ಬದುಕೆ ಹೋಯಿತು ಅಂತ ಭಾವಿಸುವಂಥ ಮಕ್ಕಳಿಗೆ ಇವತ್ತು ಅಂಬಿಕಾ ಐ ಪಿ ಎಸ್ನಂಥವರು ಅರುಣಿಮಾ ಸಿನ್ಹಾಳ್ ಅಂತವರು ಮಾದರಿಯಾಗಬೇಕು ಆ ರೀತಿಯ ಕಥೆಗಳಿಂದ ಸ್ಫೂರ್ತಿಯನ್ನು ಪಡ್ಕೊಳ್ಳೋಣ ನಮ್ಮ ಊರಿನ ಶಾಲೆಗಳನ್ನು ಇನ್ನಷ್ಟು ಬಲಗೊಳಿಸೋಣ ಸ್ವಾತಂತ್ರ್ಯ ಸಿಕ್ಕಿ ಮುಂದಿನ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನೂರು ವರ್ಷ ಸಂಪೂರ್ಣ ಆಗುತ್ತೆ ಈಗ ವರ್ಷ ಎಪ್ಪತ್ತೈದು ವರ್ಷ ಸಂಪೂರ್ಣ ಆಯಿತು ನಾವೆಲ್ಲರೂ ಆಜಾದಿ ಅಮೃತ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡಿದ್ವಿ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಏನಿದೆ ಇದು ಅಮೃತ ಕಾಲ ಇದು ಭಾರತ ಜಗತ್ತನ್ನು ಜಗದ್ಗುರುವಿನ ಸ್ಥಾನವನ್ನು ಅಲಂಕರಿಸಬೇಕಾದಂಥ ಒಂದು ನಿರ್ಣಾಯಕವಾದಂಥ ಕಾಲ ನಮಗೆಲ್ಲರಿಗೂ ಇರುವಂಥ ಒಂದು ಸಂಕ್ರಮಣ ಕಾಲ ಮುಂದಿನ ಇಪ್ಪತ್ತೈದು ವರ್ಷಗಳು ಆ ಇಪ್ಪತ್ತೈದು ವರ್ಷಗಳಲ್ಲಿ ಈ ದೇಶವನ್ನು ಜಗತ್ತಿನ ಅತ್ಯಂತ ಸುಧಾರಿತವಾದಂಥ ಅತ್ಯಂತ ಅಭಿವೃದ್ಧಿಶೀಲವಾದಂಥ ಅತ್ಯಂತ ಬಲಿಷ್ಠವಾದಂಥ ಅತ್ಯಂತ ಆರ್ಥಿಕ ಸಮೃದ್ಧವಾದಂಥ ದೇಶವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆ ಅವಕಾಶವನ್ನು ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸ್ತಾ ಆ ವಾಣಿಯ ವೀಣೆಯ ಜಯಂಕಾರ ಇಡೀ ನಂದಿಕೂರಿನ ಮನೆ ಮನೆಗಳಲ್ಲಿ ಮೊಳಗಲಿ ಅನ್ನುವಂಥ ಮಾತಿನ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾಕಿ